Hi friends, ellaru namaskara. Nan hesaru Sri Devi. Welcome back to my channel Sri Devi Simple Life. Friends, ivattu mangalvara night adige madagutini. Night lagana start madidini. Friends, nam nave maatadak bidvalu. Bandu nodru. Nan maatadak start madid takshana bandu bidta. Yenri? Yenri? Friends, si van a no bedesar marta y viene, ratre uta cana bedesar, madian chapati manite, chapati mete, esir carpalia, manite, adel mele piti viene, ivagan a bedesar salto, ana marbeco, already ivaga yolvari agete, vega vega diga marbeto uta mari malco poco nitia bandeti namiga, no me va a salto malco de lo, ame. Namita no, TV no la gata. Namita no la va a notar. Va. Y va a ver, cuya peti, veré con chic chic de que muro tomata de cheque. Hasta ir una. Sansan, gordo de ahí me chacino. Simple ahí marten. Bereza. Ok,
ಟಿವಿ ಹತ್ತೈತೆ ನೋಡು, ಟಿವಿ ನೋಡು ನವಕ್ಕ, ಟಿವಿ ನೋಡೋಗಮ್ಮ ನವ್ಯಾ. ಒಂದು ಐದಾರು ಬೆಳ್ಳುಳ್ಳಿ ಹಾಕ್ತೀನಿ. ಮೇನ್ ರೋಡ್ ಪಕ್ಕನ ನಮ್ಮ ಮನೆ ಐತಿ, ಹಂಗಾಗಿ ಧೂಳು ಜಾಸ್ತಿ ಆಗುತ್ತೆ. ಕ್ಲೀನ್ ಮಾಡಿದ್ರೆ ಧೂಳು 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 ಮನೆ ಎಲ್ಲ. ಇದಕ್ಕಾದ್ರಿಲ್ಲ, ಹಾಯ್ ಮಾಡಕ್ಕಾದ್ರಿಲ್ಲ, ಚೀರಕ್ ಮಾತ್ರ ಅದ ಹಾಯ್ ಮಾಡ್ಬೇಕು, ಇಲ್ಲಂದ್ರೆ ನಮಸ್ಕಾರ ಮಾಡ್ಬೇಕು. ಹಿಂಗ ಎಲ್ಲರಿಗೂ ಧನ್ಯವಾದಗಳು, ಧನ್ಯವಾದಗಳು. ನಮಿತ ಮಾಡ್ತಾರ ಹಾಯ್, ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಡಿ ನೀನ್ ಅಡಿಗೆ ಮಾಡಕ್ ಕೊಡೋಣ, ನಡಿ. ಕುಕ್ಕರ್ ಮುಚ್ಚಳ ಮುಚ್ತೀನಿ, ಒಂದ್ ಮೂರ್ ನಾಲ್ಕು ವಿಸಲ್ ಕೂಗಿದ್ ಬೇಳೆ ಬೇಯಿಸ್ಕೊ. ಸಾಂಬಾರ್ ಪುಡಿ ಅದನ್ನ ಇವಾಗ ಏನ ಹಾಕಿಲ್ಲ, ಇವತ್ತೊಂಥರ ಡಿಫ್ರೆಂಟ್ ಆಗಿ ಮಾಡ್ಬೇಕಂತ ಸಾಂಬಾರ್ ಮಾಡಕತ್ತೀನಿ. ಸಾಂಬಾರ್ ಪುಡಿ ಫಸ್ಟ್ಗೆ ಹಾಕ್ಬಿಟ್ಟು ಕುದಿಸ್ಕೊಂಡ್ಬಿಡ್ತಿದ್ದೆ ಬೇಳೆ ಜೊತೆಗಿನ. ಇವತ್ ನಾನು ಬೇಳೆಗೆ ಸಾಂಬಾರ್ ಪೌಡರ್ ಹಾಕಿಲ್ಲ, ನೋಡೋಣ ಹೆಂಗ್ ಬರ್ತದೆ. ಬಂದೆ ಅಪ್ಪ ನೀನು? ನೋಡ್ರಿ ಇಬ್ರು ಅಕ್ಕ ತಂಗಿ ಹಂಗ ಕಾಣಕತ್ತಾರ. ಅವಳ ಅವಳ ನಮ್ಮ ನವೀತ ನವೇನ್ ಹಗ್ ಮಾಡ್ತಾವ, ತಪ್ಪಿಸ್ಕೊತಾವ. ನವೇನ್ ಮಾಡ್ತಾಳ, ಅಷ್ಟು ಭಾರ ಅವಳ ಮ್ಯಾಗ ಹಾಕ್ಬಿಟ್ಟು ನಿಂತು ಬಿಡ್ತಾಳ. ಏನ್ ಮಾಡಿದ್ರು? ಅಯ್ಯಯ್ಯೋ ಈಗ ಅಷ್ಟಕ್ಕೆ ನೋಡಿ, ಅಷ್ಟಕ್ಕೆ ನಾ ಹಾಕ್ ನಿಂತು ಬಿಡ್ತಾಳ. ಸುಮ್ ಸುಮ್ಮನೆ ಆಳ್ತಾಳ, ಮುಟ್ಟಿದ್ರ ಆಳ್ತಾಳ. ಅಯ್ಯೋ ದೇವ್ರೆ, ಹೆಚ್ಚಿಂದ ಆಗ್ಬೇಕು ನಮ್ಮ ನಾವು. ನಮಿತಾ ನಿನಗೇನು ಹೇಳಿದೆ ನಾನು, ನಮ್ಮ ನಮಿತಾ ಸ್ವಲ್ಪ ಕ್ಲಾಸ್ ತಗೋಬೇಕಾಗಿತ್ತು. ಶಾನಕ್ಕಿಲ್ಲ ನಮ್ಮ ನಮಿತಾ, ಭಾಳ ಶಾನಕ್ಕಿಲ್ಲಕ್ಕೆ ಭಾಳ ದಡ್ಡೆದ. ಸಾಂಬಾರ್ ಒಗ್ಗರಣೆ ಸ್ವಲ್ಪ ಒಂದು ಬ್ಯಾಳಿ ಜೊತೆ ಹಾಕಿ ಈಗ ಸಾರಿಗೆ ಒಗ್ಗರಣೆ ಕೊಡಕ್ ಬೇಕಲ್ರಿ. ಒಬ್ರು ಉತ್ತರ ಕರ್ನಾಟಕದ ಭಾಷೆ ಮಾತಾಡ್ತಾರ ಅಂತ ಒಬ್ರು ಅಂತಾರ. ಇವಪ್ಪ ನೋಡಿದ್ರೆ ನಮ್ಮ ನವೇನ್ ಚೀರ್ತ. ಒಬ್ರಂತಾರ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ಬೇಕು ಅಂತ ಒಬ್ರಂತಾರ. ಯಾರ ಮಾತು ಕೇಳ್ಬೇಕು ನನಗೆ ಗೊತ್ತಾಗ್ತಾರೆ, ಬಟ್ ನನಗೇನು ಅನ್ಸುತ್ತೋ ನನಗೆ ಯಾವ ರೀತಿ ಮಾತಾಡ್ಬೇಕು ಅನ್ಸುತ್ತೋ ಆ ರೀತಿ ನನಗೆ ಅರ್ಧ ಕರ್ನಾಟಕ ಭಾಷೆ ಅರ್ಧ ಬೆಂಗ್ಳೂರು ಭಾಷೆ ಎರಡು ಮಿಕ್ಸ್ ಆಗೇ ಬರಾಗತ್ತವು. ಎರಡು ಮಿಕ್ಸ್ ಮಾಡಿ ಕುಕ್ಕರೆಲ್ಲ ಡಬಲ್ ಡಬಲ್ ಕೆಲಸ ಆಗ್ತವೆ. ಏರೆಲ್ಲ ಹೊರಬೋದು ಬಿಡ್ತೈತಿ. ಆಮೇಲೆ ಬ್ಯಾಳ್ದೆ ನೋಡ್ತೀನಿ.
ಬೇಳೆ ಟೊಮೆಟೊ ಎಲ್ಲ ನೀಟಾಗಿ ಬೆಂದ್ಕೊಂಡೈತಿ. ಮಮ್ಮಿ ಸೌಂಡ್ ಕಡಿಮೆ ಮಾಡೋ ಟಿವಿದು. ಈ ಬ್ಯಾಳಿ ಗುಂಡು ತೊಗೊಂಡ್ಬಿಟ್ಟು ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ಫಸ್ಟು ನಾನು ಬೆಳ್ಳುಳ್ಳಿನ ಜಜ್ಕೊತೀನಿ. ಆಮೇಲೆ ಬ್ಯಾಳೆಗೆ ಇದನ್ನ ಗುಂಡಿ ಇದು ಬ್ಯಾಳಿ ಗುಂಡು ಇದ್ರಾಗ ಇಟ್ಟನೆ ಅಂದ್ರೆ ಬೆಳ್ಳುಳ್ಳಿ ಜಜ್ಕೊಳಕ್ಕಾಗಲ್ಲ. ಹಂಗಾಗಿ ಬೆಳ್ಳುಳ್ಳಿ ಜಜ್ಕೊಂಡು ಇದನ್ನ ಈ ಥರ ನಾನು ನೀಟಾಗಿ ಮಸ್ಕೊತೀನಿ. ಬ್ಯಾಳಿಗೆ ಬರೀ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಹಾಕಿನಿ. ವಿಡಿಯೋ ಮಾಡಕ್ ನಿಂತ್ರ ಶಾಣಿಕ್ ನಮ್ ನಾವೇ ಕಿರ್ಚಬೇಡ ಕಿರ್ಚಬೇಡ ಸರಿ ಕುಕ್ಕರ್ ಕೊಡ್ತೀನಿ. ಈಗ ಒಲೆ ಮೇಲೆ ಒಂದು ಗುಂಡಿ ಇಟ್ಟಿನಿ. ಗುಂಡಿಗೆ ಈಗ ನಾನು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಒಗ್ಗರಣೆ ಕೊಡ್ತೀನಿ. ಫ್ರೆಂಡ್ಸ್ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಇವಾಗ, ಯಾಕಂದರೆ ಟಿ ವಿ ಸೌಂಡು ಜಾಸ್ತಿ ಆಗಿತ್ತು, ಹಾಗಾಗಿ ನೀಟಾಗಿ ಕೆಸೋದಿಲ್ಲ ಅಂತ ಹೇಳಿಬಿಟ್ಟು ಸೌಂಡ್ ಕೊಡ್ತಾ ಇದ್ದೀನಿ. ನೋಡಿ ಇವಾಗ ಸಾಸಿವೆ ಹಾಕಿದ್ದೀನಿ, ಎಣ್ಣೆ ಕಾದಿತ್ತು. ಒಗ್ಗರಣೆ ಕೊಡಬೇಕಾದ್ರೆ ಸ್ವಲ್ಪ ಜೀರಿಗೆ ಹಾಕಿದೆ. ಇದು ಊರಿನ ಕಡಿಮೆನೇ ಇಟ್ಕೋಬೇಕು. ಇವಾಗ ಒಂದು ಸ್ವಲ್ಪ ಹಿಂಗೆ ಹಾಕಿದೆ. ಹಿಂಗೆ ಹಾಕಿದ ಮೇಲೆ ನಾನು ಇವಾಗ ಬೆಳ್ಳುಳ್ಳಿ ಜಜ್ಕೊಂಡಿದ್ನೆಲ್ಲ ಬೆಳ್ಳುಳ್ಳಿ ಹಾಕಿದೆ, ಮತ್ತು ಈಗ ಈರುಳ್ಳಿ ಹಾಕಕತ್ತೀನಿ. ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಮತ್ತು ಒಣಮೆಣಸಿನ್ಕಾಯಿನ ಮುರಿದು ಹಾಕಿದೆ. ಫ್ರೆಂಡ್ಸ್ ನೋಡಿ ಇವಾಗ ನಾನೆಲ್ಲ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಹಾಕಿದ ಮೇಲೆ ಒಲೆನ ಜೋರಾಗಿ ಇಟ್ಕೊಂಡು ಅದನ್ನೆಲ್ಲ ಫ್ರೈ ಮಾಡ್ಕೊಳಕತ್ತೀನಿ. ಫ್ರೈ ಆದಮೇಲೆ ನಾನು ಸಾಂಬಾರು ಪುಡಿನ ಹಾಕ್ತೀನಿ. ಇವಾಗ ಇದು ಒಂಥರ ಡಿಫ್ರೆಂಟಾಗಿ ಸಾಂಬಾರು ಮಾಡ್ತಾ ಇದ್ದೀನಿ ಇವತ್ತು. ಡೈಲಿ ಮಾಡ್ಬೇಕಾದ್ರೆ ಬೇಳೆ ಜೊತೆಗಿನ ಸಾಂಬಾರು ಪೌಡ್ರ್ ಹಾಕಿ ಒಗ್ಗರಣೆ ಕೊಡ್ತಿದ್ದೆ, ಬಟ್ ಇವತ್ತು ಒಗ್ಗರಣೆಗೆ ಸಾಂಬಾರು ಪುಡಿ ಹಾಕಿ ಮಾಡಿದೆ. ಟೇಸ್ಟ್ ಮಾತ್ರ ಚೆನ್ನಾಗೇ ಬಂತು, ಘಮ ಘಮ ಅನ್ನೋ ಪರಿಮಳನೂ ಬಂತು, ಭಾಳ ಚಲೋ ಆಗಿತ್ತು ಸಾಂಬಾರು. ನೋಡಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಬೇಳೆ ಹಾಕೋನಾಗತ್ತಿದ್ದೆ ನಾನು, ಮತ್ತೆ ಮರ್ತು ಬಿಟ್ಟು ಸಾಂಬಾರು ಪುಡಿ ಹಾಕ್ತೀನಿ. ಇವತ್ತಿನ ಲಾಗು ಇಷ್ಟೇ ಫ್ರೆಂಡ್ಸ್. ಈ ಲಾಗಲ್ಲಿ ಇವತ್ತು ನಾನೇನು ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ. ಇದೇ ಬೇಳೆ ಸಾರನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ನೆಲ್ಲ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮುಂದಿನ ಲಾಗಲ್ಲಿ ನಾನು ಯಾವುದಾದ್ರೂ ಒಂದು ರೆಸಿಪಿ ಜೊತೆಗೆ ಬರ್ತೀನಿ. ಮತ್ತು ಇವಾಗ ನೋಡಿ ನಾನು ಸಾಂಬಾರು ಪುಡಿನ ಇದಕ್ಕೆ ಹಾಕಿಬಿಟ್ಟು ಒಗ್ಗರಣೆಗೆ ಹಾಕಿಬಿಟ್ಟು ಮಾಡಿದ್ನೆಲ್ಲ, ಬೇಳೆನ ಮಸ್ಕೊಂಡಿದ್ನೆಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮೂರ ಕಡೆ ಸಾಂಬಾರು ಪುಡಿನೇ ಬೇರೆ ಇರುತ್ತೆ, ಇಲ್ಲಿ ಮಾಡಿರೋಂಥ ಸಾಂಬಾರು ಪುಡಿನೇ ಬೇರೆ. ಇವಾಗ ಕುಕ್ಕರಲ್ಲಿ ನೀರಿತ್ತು, ಅದನ್ನು ನೀಟಾಗಿ ತೊಳ್ಕೊಂಬಿಟ್ಟು ಬೇಳೆದು ಎಲ್ಲ ಕಟ್ಟು ಹಂಚ ಇದ್ರ ಕುಕ್ಕರಲ್ಲಿ ಕಟ್ಟಿರುತ್ತಲ್ಲ ಅದನ್ನೆಲ್ಲ ತೊಳ್ಕೊಂಬಿಟ್ಟು ಈಗ ನಾನು ಬಾಂಡ್ಲೆಗೆ ಹಾಕ್ತಾ ಇದ್ದೀನಿ. ಪಾತ್ರೆಗೆ ಹಾಕಿಬಿಟ್ಟು ಇವಾಗ ನಾನು ಅನ್ನಕ್ಕಿಡಬೇಕು. ಅನ್ನಕ್ಕಿಡಕ್ಕೆ ತಯಾರಿ ಮಾಡ್ಕೋಬೇಕು. ಹಾಗೇನೆ ಸಾಂಬಾರಿಗೆ ಉಪ್ಪು ಹಾಕಿದ್ದಿಲ್ಲ, ಉಪ್ಪು ಹಾಕಿದೆ ಇವಾಗ ನಾನು.
ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಉಪ್ಪು ಕರೆಕ್ಟ್ ಆಗೈತೋ ಇಲ್ಲೋ ಅಂತಂದು ಚೆಕ್ ಮಾಡಕತ್ತೀನಿ. ಈಗ ನಮ್ಮ ನವ್ಯ ಅವ್ರ ಅಪ್ಪ ಇಬ್ಬರು ಚೀರ್ತಾ ಇದ್ದರು, ಚೀರ ಆಡ್ಕೊಂತ ಆಟ ಆಡಕತ್ತಿದ್ರು. ನೋಡಿ ನಾನು ಇವಾಗ ಟೇಸ್ಟ್ ಮಾಡಿದೆ, ಟೇಸ್ಟ್ ಮಾಡಿ ಚೆನ್ನಾಗಿ ಬಂದಿತ್ತು ಸಾಂಬಾರು. ಆವಾಗಿಂದಾಗೇ ಎಲ್ಲ ನೀಟಾಗಿ ಗ್ಯಾಸನ್ನು ಒರೆಸ್ಕೊಂಬಿಟ್ರೆ ನೀಟಾಗಿ ಇರುತ್ತೆ. ನಾನು ಆಗಿಂದಾಗನ ಒರೆಸ್ಕೊಂಬಿಡ್ತೀನಿ. ಅಲ್ಲಿ ಪಕ್ಕಕ್ಕೆ ಕುಕ್ಕರಲ್ಲಿ ಅಕ್ಕಿನ ತೊಳೆದಿಟ್ಟಿನಿ, ಅಕ್ಕಿ ತೊಳೆದು ಆಲ್ರೆಡಿ ಇಟ್ಟಿದ್ದೆ ನಾನು. ಇವಾಗ ನಾನು ಅದಕ್ಕೆ ಉಪ್ಪು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಅಕ್ಕಿ ನೆನೆಯಕ್ಕಾಗಿ ಬಿಡ್ತೀನಿ. ಇವಾಗ ನೋಡಿ ಮತ್ತೆ ಒಂದು ಸಲ ಸಾರು ಇದು ಉಪ್ಪು ಕರಗಿರೋದಿಲ್ಲಲ್ಲ, ಹಾಗಾಗಿ ಇನ್ನೊಂದು ಸಲ ಟೇಸ್ಟ್ ನೋಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು. ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಲಾಗ್.